ಕಿಲ್ಲರ್ ಕರೋನಾ ಅಟ್ಟಹಾಸಕ್ಕೆ ಸಿಲುಕಿ ಗದಗ ಜಿಲ್ಲೆಯ ಮಕ್ಕಳ ಭವಿಷ್ಯ ಚಿತ್ರ ಛಿದ್ರವಾಗಿದೆ. ಹೌದು, ಗದಗ ತಾಲೂಕಿನ ಬಹುತೇಕ ಗ್ರಾಮದ ಶಾಲಾ ಮಕ್ಕಳು ಕೃಷಿ ಕೆಲಸದಲ್ಲಿ ಬಿಜಿಯಾಗಿದ್ದಾರೆ. ಮೇಕೆ ಕುರಿ ಹಾಗೂ ಎಮ್ಮೆಗಳನ್ನು ಮಕ್ಕಳು ಕಾಯುತ್ತಿದ್ದಾರೆ. ಪೋಷಕರೊಂದಿಗೆ ಮಕ್ಕಳು ಸಹ ಜಮೀನಿನ ಕೆಲಸಕ್ಕೆ ತೆರಳುತ್ತಿದ್ದಾರೆ. ಇನ್ನು ಶಾಲೆಗೆ ಹೋಗುವ ಮಕ್ಕಳಿಗೆ ಪೋಷಕರು ಊಟ ಹಾಗೂ ನೀರು ಕೊಟ್ಟು ಮೇಕೆ ಕುರಿ ಹಾಗೂ ಎಮ್ಮೆಗಳನ್ನು ಕಾಯಲು ಕಳಿಸುತ್ತಿದ್ದಾರೆ. ಇನ್ನು ಕೆಲವು ಗ್ರಾಮಗಳಲ್ಲಿ ಪೋಷಕರೊಂದಿಗೆ ಮಕ್ಕಳು ಈರುಳ್ಳಿ ಕಟಾವು ಮಾಡ್ತಾ ಇದ್ದಾರೆ. ಮುಂಜಾನೆಗಿಂತ ಸಂಜೆಯವರೆಗೆ ಈರುಳ್ಳಿ ಕಟಾವು ಮಾಡಿದರೆ ಆ ಮಕ್ಕಳಿಗೆ 50 ರಿಂದ 100 ರೂಪಾಯಿ ಸಿಗುತ್ತೆ ಅಂತ ಮಕ್ಕಳು ಹೇಳ್ತಾರೆ. ಶಾಲೆಗಳು ಬಂದ್, ವಿದ್ಯಾಗಮ ಯೋಜನೆ ಕೂಡ ಸ್ಟಾಪ್ ಆಗಿರೋದ್ರಿಂದ ಮಕ್ಕಳು ಅನಿವಾರ್ಯವಾಗಿ ವಿದ್ಯಾಭ್ಯಾಸಕ್ಕೆ ಗುಡ್ ಬೈ ಹೇಳಿ ಕೃಷಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ.